Close your eyes.
bring that Balakrishna. He is laying down on that very soft leaves, banyan leaves. All of the eliya mele magu malagide. All of the eliya mele magu malagide. Vatasya putrasya puteshaya. ಬಹಳ ಚೆನ್ನಾಗಿದೆ. ಎಷ್ಟು ಒಳ್ಳೆಯವರು ನೋಡಿ ಮಕ್ಕಳು, ಒಂದು ಚೂರು ಶಬ್ದ ಇಲ್ಲ, ಸೈಲೆಂಟ್ಲಿ ದೇ ಆರ್ ಕೋಆಪರೇಟಿಂಗ್, ಸೈಲೆಂಟ್ಲಿ, ಅಬ್ಸಲ್ಯೂಟ್ ಸೈಲೆನ್ಸ್, ಪೂರ್ಣ ಮೌನದೊಂದಿಗೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಎಲ್ಲರೂ ಕೂಡ. ಸಿಟಿಂಗ್ ಪ್ರಾಪರ್ಲಿ ಕಂಫರ್ಟಬಲಿ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಅಲ್ಲಿ ಕಣ್ಣ ಮುಂದೆ ಕೃಷ್ಣ ಬಂದಿದ್ದಾನೆ. ನಾವು ಕೃಷ್ಣ ಕೇವ್ ರಾಯ್ಸ್ ಈಸ್ ಲೇಯಿಂಗ್ ಡೌನ್ ಆನ್ ಲೀವ್ ಬ್ಯಾನಿಯನ್ ಲೀವ್ ಆಲ್ ಎಲೆ ಮೇಲೆ ಮಲಗಿದ್ದಾನೆ. ಮಲಗಿಕೊಂಡು ಮುಗ್ಧ ಬಾಲಕ ಕೃಷ್ಣ ತನ್ನ ಕೈಯಿಂದ ತನ್ನ ಕಾಲುಗಳನ್ನೇ ಎತ್ತಿಕೊಂಡು ಬಾಯೊಳಗೆ ಇಟ್ಟುಕೊಂಡು ಕೀಪಿಂಗ್ ಹಿಸ್ ಫಿಂಗರ್ಸ್ ಇನ್ ಹಿಸ್ ಮೌತ್ ಚೂಯಿಂಗ್ ದ ಸೇಮ್ ಫಿಂಗರ್ ಅದೇ ಬೆರಳನ್ನು ಚೀಪುತ್ತಿದ್ದಾನೆ. ಕೆಲವು ಮಕ್ಕಳು ಸ್ವಲ್ಪ ಚಂಚಲ ಚಂಚಲ ಇರಬಾರ್ದು ಅಂತವ್ರು ನೋಡು ಎಲ್ಲ ಕೂತಿದ್ದಾರೆ ಚೆನ್ನಾಗಿ. ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ. ಆಲ್ ಎಲ್ಡರ್ಲಿ ಪೀಪಲ್ ಬಿಹೈಂಡ್ ಯು ಸಿಟ್ ಪ್ರಾಪರ್ಲಿ ಅಲ್ಗಾಡಬಾರ್ದು ಸಿಟ್ ಪ್ರಾಪರ್ಲಿ ಜಸ್ಟ್ 5 ಮಿನಿಟ್ಸ್ ಮೆಡಿಟೇಷನ್ ಧ್ಯಾನ 5 ನಿಮಿಷ ಎಲ್ಲ ಮುಗಿದ್ರು ಕೂತ್ಕೊಳ್ಳಿ. ಸರಿಯಾಗಿ ಕೂತ್ಕೊಂಡ್ರೆ ಈ ಕಡೆ ಸ್ವಲ್ಪ ಇದು ಚೆನ್ನಾಗಿ ಕೂತ್ಕೊಳ್ಳಿ. ಈ ಕಡೆ ಮಕ್ಕಳು ಸ್ವಲ್ಪ ಹೆಚ್ಚು ಚಂಚಲ ಚಂಚಲ ಬಿಡಿ. ನಾವು ಮನುಷ್ಯರು, ನಾವು ಕಪಿಗಳಲ್ಲ. ವಿ ಆರ್ ನಾಟ್ ಮಂಕೀಸ್ ನಾರ್ ಡಾಂಕೀಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ ಮನುಷ್ಯರು. ಸರಿಯಾಗಿ ಕೂತ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕೂತ್ಕೊಳ್ಳಿ, ಇನ್ನೂ ಒಪ್ಪುಗಾಡಬಾರ್ದು. ನೋ ಶೇಕಿ ನೋ ಶೇಕಿ ಹೀಗೆ ಮಾಡಿದ್ರೆ ಎದುರಿಸ್ಬಿಡ್ತೀನಿ ನಾನು ಎಲ್ಲರ ಮುಂದ್ಗಡೆಗೆ. ಹಾಗೆ ಮಾಡಬಾರ್ದು. ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ, ಶಾಂತವಾಗಿ. ಚೆನ್ನಾಗಿದೆ ಚೆನ್ನಾಗಿದೆ. ಕೆಲವು ಮಕ್ಕಳು ಮಾತ್ರ ಸ್ವಲ್ಪ ಕಪಿ ಚೇಷ್ಟೆ ಮಾಡ್ತಾ ಇದ್ದಾರೆ. ಡೋಂಟ್ ಡೂ ದಟ್. ನಾ ಎಲ್ಲರನ್ನು ಗಮನಿಸ್ತಾ ಇದ್ದೀನಿ, ಎಲ್ಲರೂ ಮಾಡ್ತಾ ಇದ್ದೀನಿ. ಇಲ್ಲಿಂದ ಡೋಂಟ್ ಡೂ ಎನಿ ನಟಕಟ್ ಪಣ ಮತ್ ಕರು ಆರಾಮ್ಸೆ ಬೈಠೋ ಅಚ್ಚಿ ತರಿಸೆ ಬೈಠೋ. There was a great war going on. Mahabharata Yuddha being waged in Kurukshetra, Dharmakshetra. On one side, 700 Akshohini, big army. On another side, 11 Akshohini in Kaurava party and Pandava party. Big war going on, fight going on. So the first day war, as soon as the sun sets, all those soldiers used to withdraw, take back their weapons and put that in their cases and go back to their residential campus and relax. That is what we do. Sanjay Surya Astaito Sainikru Akshay Kurukshetra Dali Yuddha Nilsi
ತಮ್ಮ ಆಯುಧಗಳನ್ನೆಲ್ಲ ಒಳಗೆ ಇಟ್ಟುಕೊಂಡು ತಮ್ಮ ತಮ್ಮ ವಸತಿಗೆ ಹೋಗ್ತಾ ಇದ್ದರು. ಅಪ್ಪನೇ ಅಪ್ಪನೇ ವಾಸಸ್ಥಾನ ಲೌಟ್ ರಹೇ ಸಾರೇ ಸೈನಿಕ್, ಸೂರಜ್ ನಿಕಲ್ ಗಯ ಅಸ್ತಂಗತ ಹೋ ಗಯ ಸಭಿ ಜಾ ರಹೇ ಹೇ ವಿಶ್ರಾಮ ಕೆ ಲೀ ಜಾ ರಹೇ ಹೇ. ಕಿಂತು ಶ್ರೀ ಕೃಷ್ಣ ಕಹಾ ಹೇ ಪಾರ್ಥ ಸಾರಥಿ क्या कर रहा है? Is he also going back to his air conditioned room? No. Air was very much conditioned that time. Now it is not like that. It is miserably warming. The time was calm and quiet. But Krishna, after having driven his chariot for so much long time, ಬೆಳಗಿನಿಂದ ಸಂಜೆ ವರೆಗೆ ರಥ ಓಡಿಸಿ 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 ಕೃಷ್ಣನು ತನ್ನ ವಸತಿಗೆ ಹೋಗಬೇಕು. ಆದರೆ ಕೃಷ್ಣ ತನ್ನ ವಸತಿಗೆ ಹೋಗೋದಿಲ್ಲ. ಕೃಷ್ಣ ಇಸ್ ನಾಟ್ ಗೋಯಿಂಗ್ ಬ್ಯಾಕ್ ಟು ಟೇಕ್ ರೆಸ್ಟ್ ಟು ರಿಲ್ಯಾಕ್ಸ್. ಹೀ ಈಸ್ ಟೇಕಿಂಗ್ ಹೀಸ್ ಹಾರ್ಸಸ್. ಅವನು ತನ್ನ ರಥದ ಕುದುರೆಗಳನ್ನೆಲ್ಲ ಕರೆದುಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾ ಟಾಕಿಂಗ್ ಟು ದೆಮ್ ಎನ್ಕ್ವೈರಿಂಗ್ ಅಬೌಟ್ ದೇರ್ ಪೇನ್ಸ್ ಅಂಡ್ ಪ್ರೆಷರ್ಸ್ ಈವನ್ ಅಪ್ಲೈಯಿಂಗ್ ಆಯಿಲ್ ಅಂಡ್ ಮೆಡಿಕಲ್ ಮೆಡಿಸಿನಲ್ ಆಯಿಂಟ್ಮೆಂಟ್ ಟು ದೇರ್ ವೂಂಡ್ಸ್. He is washing their body, horse's body, in that Dvaipayana Sarovara. Our Anangadalli Pakkadalli Vandu Sarovara, a lake. Alli Kapanuttayayi, Kudregalanna, taking all those horses to that lake. Alli Kapanuttayayi Krishna Yirmaatindane, Aa Kudregal Mayyala Thorito. ಮೈ ಮೇಲೆಲ್ಲ ಗಾಯ ಆಗಿದೆ ಕುದುರೆಗಳಿಗೆ, ಯುದ್ಧದಲ್ಲಿ ಬಾಣಲ್ಲ ತಾಗಿದೆ, ಹಾಗಾಗಿ ತುಂಬ ನೋವು ಇದೆ. ಹಾಗಾಗಿ ಕುದುರೆಗಳತ್ರ ಮಾತಾಡ್ತಾನೆ. ಅವನಿಗೆ ಈ ಪ್ರಾಣಿಗಳತ್ರ ಮಾತಾಡುವ ಅಭ್ಯಾಸ ಚಿಕ್ಕ ವಯಸ್ಸಿನಿಂದ, ನಿಮ್ಮ ವಯಸ್ಸಿನಿಂದಲೂ ಕೂಡ. ಇವಾಗ ಸಾಕಷ್ಟು ಟು ಟಾಕ್ ಟು ಆಲ್ ಅನಿಮಲ್ಸ್ ವೆರಿ ಫ್ರೆಂಡ್ಲಿ ಇನ್ ಹಿಸ್ ಅಪ್ರೋಚ್, ನಾಟ್ ಓನ್ಲಿ ವಿತ್ ಹ್ಯೂಮನ್ ಬೀಯಿಂಗ್ಸ್, with all those cows, horses. ಹಾಗೆ ಹೇಳ್ತಾ ಮಾತಾಡ್ತಾ ಇದ್ದಾನೆ ಕುದುರೆಗಳ ಹತ್ರ. ಅಯ್ಯೋ ನೋವಾಯಿತೆ, ಗಾಯ ದೊಡ್ಡದಾಗ್ಬಿಟ್ಟಿದೆ ಅಲ್ಲ, ಗಾಯ ಬಹಳ ಒಳಗಿದೆ, ತುಂಬ ರಕ್ತ ಹರಿಯುತ್ತಾ ಇದೆ. ಹೀಗೆಲ್ಲ ಮಾತಾಡ್ತಾ ಮಾತಾಡ್ತಾ ಕುದುರೆಗಳ ಮನಸ್ಸು ಮೈಯೆಲ್ಲ ಒರೆಸ್ತಾ ಇದೆ. ಮೆಡಿಸಿನಲ್ ಅವುಗಳಿಗೆಲ್ಲ ಇದನ್ನು ಕೊಡ್ತಾ ಮೈ ಮೇಲೆಲ್ಲ ಆಯಿಲ್ಗಳನ್ನು ಹಾಕ್ತಾ ಅವುಗಳಿಗೆ ಎಣ್ಣೆಯನ್ನೆಲ್ಲ ಒರೆಸಿ ಗಾಯ ದೂರ ಮಾಡಿ ರಕ್ತದ ಕಳೆಗಳನ್ನೆಲ್ಲ ದೂರ ಮಾಡಿ ಎಷ್ಟು ಚೆನ್ನಾಗಿ ಅವುಗಳನ್ನು ಆರೈಕೆ ಮಾಡ್ತಾ ಇದ್ದಾನೆ ಕೃಷ್ಣ. ದಿಸ್ ಈಸ್ ಕೃಷ್ಣ, ದಿಸ್ ಈಸ್ ರಿಯಲ್ ಯೋಗ ಆಫ್ ಕೃಷ್ಣ. ಶೇರಿಂಗ್ ಅಂಡ್ ಕೇರಿಂಗ್ ಈಸ್ ನಾಟ್ talking too much about yoga, he is practicing. Yoga bagge bhashana ishta martta illa, sarovaradalli ilkonbidina nirali kudiregalannu iliskonbidina avugal mayella tholu aa gayakalla enne ella varsi avugal kashta nashta ela maatadta idane. How are you, who are you ella kelta idane, english la maatadta idane, sanskrutam kelta idane. Kathamasti ಆರೋಗ್ಯಂ ಕಥಮಸ್ತಿ ಇದೆಲ್ಲ ಕೇಳ್ತಾ ಕುದುರೆಗಳ ಜೊತೆ ಮಾತಾಡ್ತಾ ಇದ್ದಾನೆ ಕೃಷ್ಣ. ನೋಡಿ, ಸೊ ವಂಡರ್ಫುಲ್, ದಿಸ್ ಈಸ್ ರಿಯಲ್ ಯೋಗ. ಕೇರಿಂಗ್ ಅಂಡ್ ಕೇರಿಂಗ್, ಇನ್ನೊಬ್ಬರ ಕಷ್ಟ ಸುಖಗಳಲ್ಲಿ ಒಂದಾಗುವ ವೈಶಾಲ್ಯ, ಮನೋವೈಶಾಲ್ಯ, ಇದಕ್ಕೆ ಯೋಗ ಅಂತ ಕರೆಯುತ್ತೆ ಉಪನಿಷತ್ತು. ತಂ ವಿದ್ಯೋ ಬುದ್ಧಿ ಸಂಯೋ
ವಿಶಾಲವಾಗಿ ಹೋಗೋದು. ಇದು ನೋಡಿ ಕೃಷ್ಣ, ನಿಜವಾದ ಯೋಗ ಕಾಣ್ತಾ ಇದೆ. ಇದು ನಿಜವಾದ ಯೋಗ, ಇದು ಕೃಷ್ಣ. ಇಂಥ ಕೃಷ್ಣನನ್ನು ಭಗವದ್ಗೀತೆಯಲ್ಲಿ ವ್ಯಾಸರು ಯೋಗೇಶ್ವರ ಕೃಷ್ಣ ಅಂತ ಕರೆದಿರೋದು. ಯೋಗೇಶ್ವರ ಕೃಷ್ಣ, ಯತ್ರ ಯೋಗೇಶ್ವರ ಕೃಷ್ಣ, ಯತ್ರ ಪಾರ್ಥೋಧನುಥರ. ನಮ್ಮ ಮಕ್ಕಳು ಹಾಗಾಗಬೇಕು, ಯೋಗೇಶ್ವರ ಕೃಷ್ಣನ ಗುಣವೂ ಬರಬೇಕು. ಹೋರಾಟ ಮಾಡುವ ಫೈಟಿಂಗ್ ನೇಚರ್, ಪಾರ್ಥನ ಧನುರ್ಧರತ್ವನು ಬರಬೇಕು. ಎರಡೂ ಎಲ್ಲಿ ಬರುತ್ತೋ ಅಲ್ಲಿ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತಿ ಮಮ ಅಂತ ಭಗವದ್ಗೀತೆ ಕೊನೆಗೊಳ್ಳುತ್ತೆ. ಕನ್ಕ್ಲೂಡ್ ವಿತ್ ದಿಸ್ ವರ್ಸ್ ದಿ ಶ್ಲೋಕ. ಯಾರಲ್ಲಿ ಎರಡು ಅಂಶ, ಪಾರ್ಥ ಪಾರ್ಥ ಸಾರಥಿ ಅಂಶ, ಧನುರ್ಧರ ಪಾರ್ಥನ ಅಂಶ, ಯೋಗೇಶ್ವರ ಕೃಷ್ಣನ ಅಂಶ, ಅದು ಬರದೇ ಹೋದರೆ ಈ ಮಕ್ಕಳು ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ನಮಗೆ ಬೇಕಾದರೆ ಉತ್ತಮ ಪ್ರಜೆಗಳು ಬೇಕು. ಭಾರತಕ್ಕೆ ಕಿರಾಣಿ ಹುಡುಗರಾಗಬಾರ್ದು, ಕೃಷ್ಣನಂತ ಹುಡುಗರಾಗಬೇಕು ಮಕ್ಕಳು. ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಯಾವ ಗಲಾಟ ಮಾಡ್ತಾ ಇಲ್ಲ, ಕೆಳಗಿನ ಕೂತಲ್ಲೇ ಒಂದು ಸ್ವಲ್ಪ ಕುಂಭಕರ್ಣ ಜೊತೆ ಸ್ನೇಹ ಮಾಡ್ತಾ ಇಲ್ಲ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ಕುಂಭಕರ್ಣನ ಜೊತೆಗೆ ತೊಂದರೆ ಇಲ್ಲ. ಸ್ನೇಹ ಮಾಡ್ರು ರಾವಣನ ಜೊತೆ ಸ್ನೇಹ ಮಾಡಿದ್ರೆ ಕಷ್ಟ. ಹಾಗಾಗಿ ಚೆನ್ನಾಗಿದ್ದಾರೆ ಮಕ್ಕಳು. ಈಗ ನಮ್ಮದು ಪಿ ಡಿ ಸಿ ಒಳಗೆ ಅವಳ ಪರ್ಸನಾಲಿಟಿ ಚೆನ್ನಾಗಿ ನೀವೆಲ್ಲ ಬೆಳೆಸಿ ನೋಡ್ತಾ ಇದ್ದೀನಿ. ನನ್ನ ಪರಿಚಯ ಇರುವ ನಮ್ಮ ಏಕನಾಥ ಭವನದ ನಮ್ಮ ವಿದ್ಯಾರ್ಥಿನಿಯರೆಲ್ಲ ಇದ್ದಾರೆ ಇಲ್ಲಿ. ಚೆನ್ನಾಗಿ ಸಂಭಾಳಿಸಿ ಅವನ್ನ, ಸಂಸ್ಕಾರ ಕೊಡಿ. ಸಂಸ್ಕಾರ ಇಂಪಾರ್ಟೆಂಟ್. ಸಂಸ್ಕಾರ ಮಾಡಬೇಕಾದ್ರೆ ಮೊದಲು ಸ್ವೀಕಾರ ಇರಬೇಕು. ನಿಮ್ಮನ್ನು ಅವರು ಸ್ವೀಕಾರ ಮಾಡಬೇಕು, ಅವರನ್ನು ನೀವು ಸ್ವೀಕಾರ ಮಾಡಬೇಕು. ದೇ ಮಸ್ಟ್ ಅಕ್ಸೆಪ್ಟ್ ಯು ಆಸ್ ದೇರ್ ರೋಲ್ ಮಾಡೆಲ್ಸ್, ಆ್ಯಂಡ್ ಯು ಆಲ್ಸೋ ಮಸ್ಟ್ ಅಕ್ಸೆಪ್ಟ್ ಬೈ ಹಾರ್ಟ್, ಬಾಟಮ್ ಆಫ್ ಹಾರ್ಟ್, ವಿತ್ ಲವ್ ಅಂಡ್ ಅಟ್ರಾಕ್ಷನ್, ವಿತ್ ಪ್ಯೂರ್ ಶೇರಿಂಗ್ ಆ್ಯಂಡ್ ಕೇರಿಂಗ್. ಹಾಗೆ ನಮ್ಮದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕಾಗತ್ತೆ. ಸಂತೋಷ ನೋಡಿ, ಎಷ್ಟು ಶಾಂತವಾಗಿ ಕುಳಿತು ಇಷ್ಟು ವಿಷಯಗಳನ್ನು ಕೇಳಿದ್ರು ಮಕ್ಕಳು. ಈ ಕೃಷ್ಣ ಯಾಕೆ ದೊಡ್ಡವನು ಅಂತ ಗೊತ್ತಾಗಿ, ಮಗುವಾದ ಕೃಷ್ಣ ಹೇಗಿದ್ದ, ಯುವಕನಾದ ಕೃಷ್ಣ ಹೇಗಿದ್ದ. ಯುವಕ ಏನು ಆಮೇಲೆ ಯುದ್ಧ ನಡೀತಾ ಇರುವಾಗ ನಮ್ಮ ದೃಷ್ಟಿಯಲ್ಲಿ ಮುದುಕನೇ, ಆದ್ರೆ ಆ ಕಾಲದವ್ರು ನಮ್ಮ ಹಾಗಲ್ಲ, ಬೇಗ ಮುದುಕನಾಗ್ತಿರ್ಲಿಲ್ಲ. ಶತಂಜೀವ ಶರದು ವರ್ಧಮಾನ ಅಂತ ವೇದದಲ್ಲಿದೆ, 100 ವರ್ಷದಲ್ಲೂ ಕೂಡ ಅವರು ಬೆಳೀತಾನೆ. ಹಾಗಿಲ್ಲ, ಅವು ಯಾವಾಗಲೂ ಅರಳುವ ವ್ಯಕ್ತಿ. ಇವತ್ತು ನಾನಾ ರೋಗರು ದಿನಗಳು ಇರೋದ್ರಿಂದ ನಮಗೆ ನಾವು ಉರುಳುವ ವ್ಯಕ್ತಿ. ಯಾಕೆ ಉರುಳ್ತೀವಿ ಅಂದ್ರೆ ಮರಳ್ತೀವಿ, ಹೆಚ್ಚು ನರಳುವವನು ಹೆಚ್ಚು ಉರುಳತ, ಹೆಚ್ಚು ಕೆರಳುವವನು ಕೂಡ ನರಳತ. ಕೆರಳುವುದು ನರಳುವುದು ಉರುಳುವುದು ಜೀವನ ಅಲ್ಲ, ಸದಾ ಅರಳುವುದೇ ಜೀವನ. ಸರಸ ಜನ ವಿರಸ ಮರಣ ಸಮರಸವೇ ಜೀವನ. ಜನ ಕೂತ್ಕೊಳ್ಳಿ, ಕೊನೆಯಿಂದ ಕೂಡ ಈ ಶಾಂತಿ ಮಂತ್ರ ಸರಿಯಾಗಿ ಕೂತ್ಕೊಳ್ಳಿ. ಸ್ವಲ್ಪ ಧನ್ಯವಾದ ಮಾಡಿ, ಆ ಕುಂಭಕರ್ಣ ಜೊತೆಗೆ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಕುಳಿತವರು ಸರಿಯಾಗಿ ಕೂತ್ಕೊಂಬಿಡಿ, ಇದೆಲ್ಲ ಶಾಂತಿ ಮಂತ್ರ ಹೇಳಬೇಕಲ್ಲ. ಚೆನ್ನಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ. ಕೃಷ್ಣ ಬಂದ ಬಂದ ಕಣ್ಣ ಮುಂದೆ ನಿಂದ ನೆನಪಿಕೊಳ್ಳಿ, ಎಷ್ಟು ಚೆನ್ನಾಗಿದ್ದಾನೆ. ಚಿಕ್ಕ ಮಗುವನು ಕೃಷ್ಣ ಹೇಗಿದ್ದಾನೆ ನೆನಪು ಮಾಡಿಕೊಂಡು ಧ್ಯಾನ ಮಾಡಿ ಹೇಳ್ಕೊಟ್ಟ ಮೇಲೆ ಹೇಳಿ.